ಕೇಳ್ತಿದ್ದೀರ ಸುವರ್ಣ. ತಪ್ಸ್ಕೊಂಡ್ಬಿಟ್ಲು ಮಗ, ಅವಳು ಎಲ್ಲಿ ಹೋಗ್ತಾಳೋ ಬರ್ಲೇಬೇಕು. ಮಗ, ಎಲ್ಲ ಪೊಲೀಸರು ನಮ್ಮನ್ನ ಎದುರಿಸ್ಕೊಂಬಂದ್ರೆ ಇವಳೆ ನಮ್ಗೆ ಎದುರ್ಕೊಂಡು ಓಡೋಗ್ತಾ ಇದ್ದಾಳೆ. ಈ ಹೆಣ್ಣು ಪೊಲೀಸ ಹಿಂಗೆ ಮಗ, ಎಲ್ಲರೂ ಕಿರಣ್ ಬೇಡಿ ಆಗೋಕ್ಕಾಗಲ್ಲ. ಅಂಥದ್ರಲ್ಲೂ ನಮ್ಮಂಥ ಕತರ್ನಾಕ್ಕಳು ನೋಡಿದ್ರೆ ಎಂಥರು ಭಯ ಪಡ್ಲೇಬೇಕು. ಮಗ, ಅವಳು ಓಡೋದ್ರೆ ಪರವಾಗಿಲ್ಲ, ನಮ್ಮ ಬಗ್ಗೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇನ್ಫಾರ್ಮೇಷನ್ ಕೊಟ್ರೆ. ಲೋ, ಅಷ್ಟೆಲ್ಲ ಏನು ಸೀನ್ ಇಲ್ಲ. ಅವಳು ಓಡೋಗಿರೋ ರೇಂಜ್ ನೋಡಿದ್ರೆ ಇಷ್ಟೊತ್ತಿಗೆ ಅವಳು ಮನೆ ಸೇರ್ಕೊಂಡಿರ್ತಾಳೆ. ಎಷ್ಟೊತ್ತಂತ ಮನೆ ಒಳಗಿರ್ತಾಳೋ ಅವಳು ಹೊರಗೆ ಬರಲೇಬೇಕು, ನಮ್ಮಿಂದ ಸಾಯ್ಲೇಬೇಕು. ಯಾರು ನೀವು ನಮ್ಮ ಮನೆ ಹಿಂಗ್ ಓಡಿ ಬರ್ಲಿಕ್ಕತ್ತೀರಿ? ಯಾರು ಅಂತ ಕೇಳ್ತಿರಲ್ರಿ, ನಾನ್ರಿ ನಿಮ್ ಹೆಂಡತಿ. ನನ್ನ ಹೆಂಡತಿಯ? ನನ್ನ ಹೆಂಡತಿ ವಾಚ್ಮನ್ ಕೆಲಸ ಮಾಡುದಲ್ಲ. ಈ ಡ್ರೆಸ್ ನಾಗ ನಾ ನಿಮ್ ಕಣ್ಣಿಗೆ ವಾಚ್ಮನ್ ಗತೆ ಕಾಣಿಸಾತೇನ? ಮತ್ತಿನೇನ ಇನ್ಸ್ಪೆಕ್ಟರ್ ಗತೆ ಕಾಣಿಸ್ಲಿಕ್ಕೆತ್ತೀನಿ ಅನ್ಕೊಂಡ್ರೆ ಕರೆ ಹೇಳ್ರಿ, ಯಾರ ಮನೆ ದರೋಡೆ ಮಾಡ್ಲಿಕ್ ಬಂದಿರಿ? ಹಂಗೇನಿಲ್ಲ ಮಂದ, ಸಿನಿಮಾ ಸಲುವಾಗಿ ಈ ಗೆಟಪ್ ಹಾಕೊಂಡಿರೋದು. ಸಿನಿಮಾಗೋಸ್ಕರ ಅಂತೀಯ, ಮುಖದಲ್ಲಿ ಖುಷಿನೇ ಇಲ್ಲ, ಭಯ ಪಡ್ತಿರೋ ಆಗಿದೆ. ಏನಾಯ್ತವ ವೈಷ್ಣವಿ? ಏನು ಅಂತ ಹೇಳಿರಿ ಎಂ ಪಿ ಅವ್ರ, ನಡೆದಿರೋದನ್ನ ಹೇಳ್ರಿ, ಸುಮ್ನೆ ಕಲ್ಪನೆ ಮಾಡ್ಕೊಂಡ ಕಜಿ ಹೊಡ್ಯಾಕ ಹೋಗ್ಬೇಡ್ರಿ. ಏ ಪಾಳಿಪಟ್ಟಿ, ಇದು ಕಥೆಯಲ್ಲೂ ರಿಯಲ್ ಸ್ಟೋರಿ. ಯಾರೋ ಒಬ್ರು ಡೈರೆಕ್ಟ್ರು ಲೇಡಿ ಪೊಲೀಸ್ ಸಿನಿಮಾ ಮಾಡಾಕತ್ತೀನಿ, ಸ್ಕ್ರೀನ್ ಟೆಸ್ಟಿಗೆ ಬರೋರು ಅದೇ ಗೆಟಪ್ನಾಗ ಬರಬೇಕು ಅಂತ ಹೇಳಿದರು. ಅದಕ್ಕೆ ನಾ ಈ ಕಾಸ್ಟ್ಯೂಮ್ ಹಾಕ್ಕೊಂಡು ಸ್ಕ್ರೀನ್ ಟೆಸ್ಟಿಗೆ ಅಂತ ಹೊಂಟಿದ್ನಾ. ಯಾರೋ ಇಬ್ಬರು ರೌಡಿಗಳು ನನ್ನ ನೋಡಿ ಬೆನ್ನು ಹತ್ಕೊಂಬಂದ್ಬಿಟ್ರು. ಅವರು ಓಡಾಕತ್ತಿದ್ದು ನೋಡಿದ್ರೆ ನನ್ನ ಕೊಲ್ಲಿಕ್ಕೆ ಬಂದಿದ್ರು ಅನ್ನಿಸ್ತು, ಅದಕ್ಕೆ ಹೆದರಿಕೆಯಾಗಿ ಓಡಿ ಬಂದ್ಬಿಟ್ಟೆ. ಇದೇ ನೋಡು ರಿಯಲ್ ಪೊಲೀಸ್ಗೂ ರೀಲ್ ಪೊಲೀಸ್ಗೂ ಇರೋ ವ್ಯತ್ಯಾಸ. ವ್ಯತ್ಯಾಸ ಇರ್ಲೇಬೇಕು ಮಂದ, ಇಲ್ಲ ಅಂದ್ರೆ ನಾವೇಕ ಅವ್ರನ್ನ ಹೀರೋಗಳು ಅಂತಿದ್ವಿ. ಎಲ್ಲಿ ನಾನು ಹೊರಗೆ ಹೋದ್ರ ಅವ್ರು ನನ್ ಸಾಯಿಸ್ಬಿಡ್ತಾರೋ ಅಂತ ಹೆದರಿಕೆ ಆಗ್ಲಿಕ್ಕತ್ತದ. ನಿಮ್ಮನ್ನ ಕಟ್ಕೊಂಡಾಗಿಂದ ಬಡ್ಕೊಳಿಕತ್ತೀನಲ್ರಿ, ಸಿನಿಮಾ ಹೊತ್ತು ಬಿಡ್ರಿ ಅಂತ ನನ್ನ ಮಾತು ಕೇಳುದಿಲ್ಲ. ಅದ್ಯಾಗೋ ಬಿಡಕ್ಕಾಗುತ್ತೆ ಮುರಾರಿ? ವೈಷ್ಣವಿ ಒಳ್ಳೆ ಕಲಾವಿದೆ ಆಗ್ಬೇಕು ಅಂತ ಆಸೆ ಕನಸುಗಳನ್ನ ಇಟ್ಕೊಂಡಿರೋಳು, ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಿದ್ದಾಳೆ. ಇದ್ರಲ್ಲೇ ಮುಂದುವರಿಲಿ ಬಿಡು. ಅದ್ ಹೆಂಗ ಮುಂದುವರಿಲಿಕ್ಕೆ ಆಗ್ತದ್ರಿ? ಇವ್ರು ಇದೇ ಡ್ರೆಸ್ ನಾಗ ಹೊರಗೆ ಹೋದ್ರ ರೌಡಿಗಳು ಇವ್ರು ಸುಮ್ನೆ ಬಿಡ್ತಾರ? ವೈಷ್ಣವ್ರ, ನೀವು ಯಾವ ಸಿನಿಮಾದಾಗೂ ಆಕ್ಟ್ ಮಾಡೋದು ಬೇಡ, ಕೆಪ್ಪಗ ಮನೆ ಆಗಿತ್ಬಿಡ್ರಿ. ರೀ ಮುರಾರಿ ಅವ್ರ, ಇಷ್ಟು ವರ್ಷದಿಂದ ಇಟ್ಕೊಂಡಿದ್ದ ಆಸೆ ಕಟ್ಕೊಂಡಿದ್ ಕನಸ್ನೆಲ್ಲ ಬಿಟ್ಬಿಡ್ಲಿಕ್ಕೆ ಆಗ್ತದ್ರ? ಬಿಡ್ಲಿಲ್ಲ ಅಂದ್ರೆ ನಿಮ್ ಪ್ರಾಣ ಹೋಗ್ತದ. ರೀ ಮುರಾರಿ ಅವ್ರ, ವೈಷ್ಣವ್ರು ಮೊದ್ಲೇ ಹೆದರ್ಕೊಂಡಾರ, ಅವ್ರಿಗೆ ಧೈರ್ಯ ತುಂಬಿಸ್ಬಿಟ್ಟು ಮತ್ತೆ ಹೆದರ್ಸಾದಿರಲ್ರಿ. ಹೆದರ್ಸ್ಲಿಕ್ಕತ್ತಿಲ್ರಿ, ವಾಸ್ತವ ಹೇಳಿಕತ್ತೀನಿ ನೋಡ್ರಿ, ನಿಮ್ಮನ್ನ ನಾನು ಹೋಗ್ಲಿಕ್ ಬಿಡಾಗಿಲ್ಲ. ರೀ ಮುರಾರಿ ಅವ್ರ, ಪ್ಲೀಸ್ ಹಂಗ ಅನ್ಲಿಕ್ ಹೋಗ್ಬೇಡ್ರಿ, ಇದು ಒಂದ್ಸಲ ಸ್ಕ್ರೀನ್ ಟೆಸ್ಟಿಗೆ ಹೋಗ್ಲಿಕ್ ಬಿಟ್ಬಿಡ್ರಿ. ಆ ರೌಡಿಗಳು ಬೆನ್ನಿಗ್ ಬಿದ್ದಾರ ಅನ್ಲಿಕ್ಕತ್ತಿರಲ್ರಿ, ಹೆಂಗ್ ಹೋಗ್ತೀರಿ? ಬೇ ಅವಿವೇಕಿ, ಹೆಂಡತಿ ಆದವಳು ಕಷ್ಟದಲ್ಲಿ ಇರುವಾಗ ಗಂಡನಾದವನು ಕಾಪಾಡಬೇಕು ಕಣಯ್ಯ, ನೀನೇ ಅವಳ ಜೊತೆ ಹೋಗಿ ಸ್ಕ್ರೀನ್ ಟೆಸ್ಟ್ ಮುಗಿಸ್ಕೊಂಡು ಬಾ. ಆ ರೌಡಿಗಳೇನಾದ್ರೂ ಬಂದ್ರೆ ನಾಲ್ಕು ಕಾರ್ಸ್ ಕಳಿಸು. ನಾವು ಹೋಗಿ ಅವ್ರನ್ನ ಎದುರ್ಸಕ್ ಅವ್ರೇನ್ ಲಾಲಿಪಾಪ್ ತಿನ್ನು ಮಕ್ಳು ಅನ್ಕೊಂಡ್ರಿ, ಕೈಯಾಗ ಲಾಂಗ್ ಹಿಡ್ಕೊಂಡು ಓಡಾಡೋ ಕಳ್ಳ ನನ್ನ ಮಕ್ಳು, ಅದು ಅಲ್ದ ಕಾನೂನು ಕೈ ತಗೊಳೋದು ತಪ್ಪಾಗ್ತದ್ರಿ, ನಾ ಇವ್ರ ಜೊತೆ ಹೋಗಾಗಿಲ್ಲ. ರೀ ಮುರಾರಿ ಅವ್ರೆ, ಇಷ್ಟೇನೇನ್ರಿ ನಿಮ್ ಪೌರುಷ? ನಿಮ್ ಜಾಗದಲ್ಲಿ ಏನಾದ್ರೂ ನನ್ ಮುದ್ದು ಇದ್ದಿದ್ರೆ ಒಬ್ಬೊಬ್ಬರನ್ನ ಮುದ್ದೆ ಮಾಡ್ಕೊಂಡು ನುಂಗ್ಬಿಟ್ಟಿರೋರು, ಈಗ್ಲೇ ಫೋನ್ ಮಾಡ್ತೀನಿ. ರೀ ಗಂಡ ಸೋತ ನಾಯಲ್ಲಿ ಇರ್ಬೇಕಾದ್ರೆ ನೀವ್ಯಾಕೆ ಹೆದರ್ತೀರಿ ವೈಷ್ಣವ್ ಅವ್ರ? ನಾ ನಿಮ್ ಜೊತೆ ಬರ್ತಾನ್ ಬರ್ರಿ, ಯಾರ ಹುಡಿ ಏನ್ ಮಾಡ್ತಾನ ನಾನ್ ನೋಡ್ತೀನಿ. ಏ ಮುಟ್ಟಾಳ, ನೀನೇನಾದ್ರೂ ಹೋದ್ರೆ ಒಂದ್ ಹೆಣ ಬೀಳೋ ಜಾಗದಲ್ಲಿ ಎರಡು ಹೆಣ ಬೀಳುತ್ತೆ ಕಣೋ. ಆ ರೌಡಿಗಳನ್ನ ಎದುರಿಸೋ ತಾಕತ್ತು ಗುಂಡಿಗೆ ಇರೋದು ಎಂ ಪಿಗೆ ಮಾತ್ರ. ಮುದ್ದೆಗಳೊಂದಿಗೆ ಬಿಲ್ಡಪ್ ಕೊಡೋರ್ ಮುಂದೆ ಈ ಎಂ ಪಿ ಪವರ್ ಏನು ಅಂತ ತೋರಿಸ್ತೀನಿ. ಬಾರವ ವೈಷ್ಣವೇ. ನೋಡ್ದಿಣಿ ನಮ್ಮ ಅಣ್ಣನ ತಾಕತ್ತೆ. ಡಬ್ಬಾ ಡೈಲಾಗ್ ಎಲ್ಲರೂ ಹೊಡಿತಾರೆ ಕಣೋ, ಫೈಟಿಂಗ್ ಮಾಡಿದ್ಮೇಲೆ ಅವ್ರ ನಿಜವಾದ ತಾಕತ್ ಗೊತ್ತಾಗೋದು. ಅದಿರೋದೇನಿದ್ರು ನನ್ ಮುದ್ದುಗೌಡ್ರಿಗೆ ಮಾತ್ರ.